Wow, isn't this fantastic? Yeah. Hi. Thank you so much. Nin manege band hodaginda daddy badlagidare. He's encouraging me. Gotta? ನಾನು ಆಮೇಲೆ ಸಿಗ್ತೀನಿ, ನೀನು ಹೋಗು. ನಾನು ಹೋಗಲ್ಲ. ಏನ್ ಮಾಡ್ತೀಯಾ? ನನ್ನ ಮಾತು ಕೇಳು. ಕೇಳಲ್ಲ. ಏನ್ ಪೊಲೀಸ್ ಅಂದ್ರೆ ಭಯ ಪಡಬೇಕಾ? ನಮ್ಮ ಡ್ಯಾಡಿನೂ ಪೊಲೀಸೇ. Just go. I said no. I said go. I said no. ಇನ್ ಈ ಜನ್ಮದಲ್ಲಿ ಅವನ ಜೊತೆ ಮಾತಾಡಲ್ಲ ಲೇ. ಎಂಟ್ರಿ ರಾಂಗ್ ಆಗಿದ್ರೆ ಎಫೆಕ್ಟ್ ಕೂಡ ರಾಂಗ್ ಆಗೇ ಇರುತ್ತೆ. ಯಾವ ಪೊಲೀಸ್ ಆಪರೇಷನ್ ಅಲ್ಲಿ ಇದ್ನೋ ಏನೋ, ನೀನು ಅರ್ಥ ಮಾಡ್ಕೊಳೆ. ಏನ್ ಡೈರೆಕ್ಟರ್, ಆ ಹುಡುಗಿಗೆ ಹಂಗ್ ಹೊಡೆದು ಕಳ್ಸ್ಬಿಟ್ರಿ? ಇನ್ನೇನ್ ಮತ್ತೆ ಅವಳು ನಿಮ್ ಜೊತೆ ಹೀರೋನ್ ಆಗಿ ಆಕ್ಟ್ ಮಾಡ್ಬೇಕು? ನನ್ ಜೊತೆನಾ? ಚೆನ್ನಾಗಿರ್ಲಲ್ಲ ಕಮಂಗೆ. ನಿಮ್ಗೆ ಹುಚ್ಚ? ನಿಮ್ ರೇಂಜ್ ಗೆ ನಾನೊಂದು ಐಶ್ವರ್ಯ ರಾಯ್ನು, ಅನುಷ್ಕಾ ಶೆಟ್ಟಿ ಆ ರೇಂಜ್ ಹೀರೋನ್ ಹಾಕ ಅನ್ಕೊಂಡ್ರೆ ನೀವೇನು ಹೊಸಬ್ರಿಗೆ ಮನೆ ಹಾಕ್ತಿದಿರಲ್ಲ. ನೀವು ಆ ರೇಂಜ್ ಗೆ ಫಿಕ್ಸ್ ಆಗ್ಬಿಡಿ. ನಮಗೂ ಸ್ವಲ್ಪ ಬ್ಯಾಟಿಂಗ್ ಗಿಟಿಂಗ್ ಎಲ್ಲ ಬೇಕಲ್ಲ. ಬನ್ನಿ, ನಮ್ಮ ಮಿನಿಸ್ಟರ್ನ ಪರಿಚಯ ಮಾಡ್ತೀನಿ. ಎಸ್ ಬನ್ನಿ ಸರ್, ಭುವನೇಶ್ವರ್ ಅಂತ. ಹಾ, ಹಲೋ. ಬಳ್ಳಾರಿ ಅವರು, ಈ ಬ್ಯಾಂಕಾಕ್ ಬದ್ರಿನಾಥ್ ಇದಾರಲ್ಲ ಅವ್ರ ಅಳಿಯ. ಒಂದ್ ವಿಷಯ ಗೊತ್ತಾ, ಇವ್ರ ಮಾತನ್ನ ಅವ್ರು ಮೀರಲ್ಲ, ಇವ್ರು ನನ್ ಮಾತ್ ಮೀರಲ್ಲ. ಸಂತೋಷ. ನೀವು ನಿಮ್ ಮಾವ ಅವ್ರನ್ನ ಕರ್ಸಿದ್ರೆ ಲ್ಯಾಂಡ್ ಡೀಲಿಂಗ್ ವಿಷಯನೆಲ್ಲ ಮಾತಾಡಿ ಮುಗಿಸ್ಬಿಡ್ಬೋದು. ನಮ್ ಪಾರ್ಟ್ನರ್ಸ್ ಎಲ್ಲ ರೆಡಿ. ನಮ್ ಮಾವ ಈಗ ಎಂಟರ್ಟೈನ್ಮೆಂಟ್ ಮೂಡಲ್ಲಿ ಇದಾರೆ, ಸೊ ಇನ್ವೆಸ್ಟ್ಮೆಂಟ್ ಮೂಡಕ್ ಬರೋ ಡೌಟ್. ಮೀಟಿಂಗ್ ನಾಳೆ ಇಟ್ಕೊಂಡ್ರೆ ಒಳ್ಳೇದು ಅನ್ಸುತ್ತೆ. ಡನ್ ಡನ್ ಸರ್, ಥ್ಯಾಂಕ್ಸ್. ನಮ್ ಬಬ್ಲು ಸಾವ ಕಾರಣ ಇದೇ ಭರತ್, ಇದೇ ಅವ್ನ ಟೀಮ್. ಸದ್ಯಕ್ಕೆ ಅವನು ಅವ್ರ ಫಾದರ್ ಟ್ರೀಟ್ಮೆಂಟ್ಗೋಸ್ಕರ ಬೆಂಗಳೂರಲ್ಲಿ ಇದ್ಕೊಂಡೆ ಅಂಡರ್ ಕವರ್ ಆಪರೇಷನ್ ಮಾಡ್ತಿದ್ದಾನೆ. ಆಹಾ, ಅಲ್ಲಪ್ಪ, ನಿಮಗ್ ತಲೆ ಚಚ್ಕೊಳಕ್ಕೆ ಬೇರೆ ಯಾವ್ದು ಬಂಡೆ ಸಿಕ್ಲಿಲ್ವಾ? ಇದೊಂದು ಪವರ್ ಹೌಸ್ ಬಾಸು, ಇದನ್ನು ಮುಟ್ಟಿದ್ರೆ ಅಷ್ಟೇ. ಒಂದು ಸಲ ಒಬ್ಬ ಕಿಲ್ಲರ್ ಬಂದು ಬಿಸಿಬೇಳೆ ಬಾತ್ ಬೇಕು ಅಂದ, ಮಾಡ್ಕೊಟ್ಟೆ. ಒಂದು ತುತ್ತು ತಿನ್ನೋದ್ರೊಳಗೆ ಬುಲೆಟ್ ಕೂಲಾಗಿ ಒಳಗೋಯ್ತು. 9 ಸೆಕೆಂಡ್ ಅಲ್ಲಿ 10 ಜನಕ್ಕೆ ಹಳ್ಳ ತೊಡಿದು ಉಲಿಯೋದು. ರಿವೆಂಜು ಗಿವೆಂಜು ಅನ್ನೋದು ಬಿಟ್ಟು ಎಸ್ಕೇಪ್ ಆಗೋದು ಹೆಂಗೆ ಅಂತ ಕೂಲಾಗಿ ಯೋಚನೆ ಮಾಡಿ, ನನ್ನ ತಮ್ಮನ್ ಕೊಂದು ನಾನು ಬಿಡಲ್ಲ, ಈ ಹಠನೇ ಬೇಡ ಅನ್ನೋದು. ನಿನ್ನ ತಮ್ಮ ಸತ್ತ ಹಳಕ್ಕೆ ನೀನಿದ್ಯಾ? ನೀ ಸತ್ರೆ ಹಳಕ್ಕೆ ಯಾರಿದ್ದಾರೆ? ಈಗ ಮುಚ್ಕೊಂಡು 2 ಕಾಫಿ ತಗೊಂಡ್ ಬಾಸ. ನೀನ್ ಹೇಳ್ದೆ ಅವ್ರದೇ ಫೋನ್ ಬರ್ತಾ ಇದೆ. ಹಾ ಬಾಯ್, ನಮ್ ನಿದ್ದೆ ಕೆಡ್ಸಿರೋ ಆ ಪೊಲೀಸ್ ಬೆಂಗಳೂರಲ್ಲೇ ಇದ್ದಾನೆ. ನಾನು ಹೊರಟು ಬರ್ತಾ ಇದ್ದೀನಿ. ಅವನ ಬಗ್ಗೆ ಡೀಟೇಲ್ಸ್ ಕಲೆಕ್ಟ್ ಮಾಡಿ. ಅವನು ಯಾರು ಬಾಯ್? ಫ್ಯಾಕ್ಸ್ ಅಲ್ಲಿ ಫೋಟೋ ಬರುತ್ತೆ. ಆಯ್ತು ಬಾಯ್. ಹಾ, ತಗೊಳ್ಳಿ ಹಾಟ್ ಕಾಫಿ ಕುಡಿದು ಕೂಲಾಗಿರಿ. ಸರಿ, ಈ ಫೋಟೋನ ಫ್ಯಾಕ್ಸ್ ಮಾಡು, ನಂಬರ್ ಹಿಂದೆ ಇದೆ. ನಿಮಗ್ ಬುದ್ಧಿ ಹೇಳಿ ಪ್ರಯೋಜನ ಇಲ್ಲ. ಕಾಲನ್ನ ಕರೆ ಬಂದ್ರೆ ಕೋಣನೇ ಡ್ರಾಪ್ ಕೊಡೋದು. ಭಯ ये फोटो फैक्स करना. हाँ अच्छा. यूना यूनेल्लो टीवी नोड़िद्ने आपका. ನನಗೆ ಗನ್ ಏಮ್ ಮಾಡ್ತೀಯಾ? अब देखो कहानी में ट्विस्ट. ಇತ್ತೀಚೆಗೆ ಕೆಲವು ಪೊಲೀಸ್ ಆಫೀಸರ್ಸ್ ಟಿವಿಲ್ ಮಿಂಚಕ್ ಶುರು ಆಗ್ಬಿಟ್ಟಿದ್ದಾರೆ. ಅದು ಬಿಡು, ನಾಯಕ್ ಬಾಯ್ ಫೋನ್ ಮಾಡಿದಾಗ ಬಳ್ಳಾರಿ ಲ್ಯಾಂಡ್ ಮ್ಯಾಟರ್ ಬಗ್ಗೆ ಡಿಸ್ಕಸ್ ಮಾಡಬಹುದಿತ್ತಲ್ವಾ? ಆತರ ಪಡಬೇಡ ಕೊಡು ನರಸಿಂಹ. ಆ ಲ್ಯಾಂಡ್ ಯಾವ್ದು, ಅದ್ರ ಓನರ್ ಯಾರು ಅಂತ ನಾವು ಡೀಟೇಲ್ ಆಗಿ ತಿಳ್ಕೊಳ್ದೆ ಅದಕ್ಕೆ ಏನಾದ್ರು ಕೈ ಹಾಕ್ಬಿಟ್ರೆ ನಾಳೆ ನಮ್ ಸೀಟೆ ಅಲ್ಲಾಡ್ಬಿಡುತ್ತೆ. ಮೊದ್ಲು ಆ ಡಬ್ಬಾ ರೇಡಿಯೋನ ಆಫ್ ಮಾಡಕ್ ಹೇಳೋ. ಕೂಲ್ ಬಾಸು ಕೂಲ್, ಟೀ ಕುದಿತಾ ಇದೆ. ಕಿಂಗ್ ಆಗಿ ಬದುಕಿದ್ ನನ್ನ ಬಿಕಾರಿ ತರ ಕಾಡಲ್ಲಿ ಅಲಿಯೋ ಹಾಗೆ ಮಾಡ್ದ, ನನ್ನವ್ರನ್ನೆಲ್ಲ ಮುಗಿಸ್ದ. ನನ್ ತಮ್ಮ ಏನಾದ್ನೂ ಗೊತ್ತಿಲ್ಲ. ನಿಮ್ಮನ್ನಾದ್ರೂ ಉಳಿಸಿದನಲ್ಲ, ಅದಕ್ಕೆ ಕೂಲಾಗಿರಿ ಬಾಸು. ಅಲ್ಲ, ಒಬ್ಬನೇ ಒಬ್ಬ ಬಂದು ನಿಮ್ಮ ಸಾಮ್ರಾಜ್ಯನೆಲ್ಲ ಸುಟ್ಟಾಕಿದಾನೆ ಅಂತಂದ್ರೆ ಅವನ ಕೆಪಾಸಿಟಿ ಏನಿರ್ಬೇಕು? ಟೀ ತಗೊಳ್ಳಿ. ಬಾಯ್ ಬಾಯ್ ಬಾಯ್, ಬೇಡ ಬಾಯ್. ಇವನಿಲ್ಲ ಅಂದ್ರೆ ಈ ಕಾಡಿಂದ ಹೊರಗಡೆ ಹೋಗಕ್ಕೆ ದಾರಿ ತೋರ್ಸೋರೇ ಇಲ್ದಂಗಾಗತ್ತೆ. ಅದಕ್ಕೆ ಹೇಳೋದು, ಒಳ್ಳೆ ನನ್ ಮಕ್ಕಳು ಅಂತ ಒಳಗ್ ಬಿಟ್ಕೊಂಡ್ರೆ ಒಳಕಲ್ಲಲ್ಲಿ ಸೂಸು ಮಾಡಿದ್ರಂತೆ. ಆದ್ರೂ ಬೇಜಾರಿಲ್ಲ. ಕೂಲ್ ಬಾಸು ಕೂಲ್. ಓ ಛೆ, ನನ್ನ ಹೆಸರು ಕೇಳಿದವ್ರೆಲ್ಲ ಜ್ವರ ಬಂದಂಗ್ ಬೆವರ್ತಾ ಇದ್ರು. ಈಗಿಂತ ನನ್ನ ಮಕ್ಕಳ ಕೈಲಿ ಕೂಲ್ ಅನ್ನಿಸ್ಕೊಳಂಗಾಯ್ತು. ಕಲೀಂ, ನೀನ್ ಏನ್ ಮಾಡ್ತೀಯೋ ಗೊತ್ತಿಲ್ಲ, ಅವನ್ ನನಗ್ ಬೇಕು. ಅಣ್ಣ ನೀವು ಇವನ್ ಯಾರು ಗೊತ್ತೇನೋ? ನಮ್ಮ ಕೃಷ್ಣಣ್ಣನ ಮಗ ಭರತ್. ನನ್ ಕ್ಷಮಿಸ್ಬಿಡಪ್ಪ, ನಿನ್ ಮೇಲೆ ನಾನ್ ತಿರುಗಿ ಬಿದ್ನ. ನಮ್ ತಂದೆನೇ ದೇವ್ರು ಅನ್ಕೊಂಡ್ರೆ ನೀನು ಆ ನಾಯಕನ ದೇವಕ್ಕೆ ಯಾಕೆ ಪೂಜೆ ಮಾಡ್ತಿದ್ಯಾ? ಏನ್ ಕಮಗೆ ಅಂತ ಅರ್ಜೆಂಟು? ಬನ್ನಿ ಡೈರೆಕ್ಟರ್, ಗೊತ್ತಾಗತ್ತೆ ನಿಮ್ಗೇನೆ. ಏನ್ ಗೊತ್ತಾಗುತ್ತೋ ಏನೋ, ಈ ಡೀಲ್ ಫಿಕ್ಸ್ ಆದಾಗಿಂದ ಬರೀ ಮೀಟಿಂಗ್ ಆಗ್ತದೆ ಅಷ್ಟೇ ಹೊರತು ಶೂಟಿಂಗ್ ಆಗ್ತಿಲ್ಲ. ಹಲೋ ಭರತ್, ಸೋಮು ತಪ್ಪಿಸ್ಕೊಂಡ. ಏನ್ ಹೇಳ್ತಾ ಇದ್ರು ಒಂದು ಅರ್ಥ ಆಗ್ತಾ ಇಲ್ಲ. ಸರಿಯಾಗಿ ಬೊಗಳೋ ಇಲ್ಲ ನೀವೇನಾದ್ರೂ ಹೇಳ್ರೋ. ಲೇ ಅದ್ ಯಾವ್ದೋ ಮಿಷಿನ್ ಇಟ್ಕೊಂಡಿದ್ಯಲ್ಲ, ಅದಲ್ಲಾರು ಮಾತಾಡ. ಅದನ್ನು ಕಳ್ಕೊಂಡ್ ಕೂತವ್ರೆ, ಅವಾಗ್ಲಿಂದ ಹುಚ್ಚನಾಯ್ತಾರ ಬೊಗಳ್ತಾನೆ ಇದ್ದಾನೆ. ಏನು ಅಂತ ಒಂದು ಅರ್ಥ ಆಗ್ತಾ ಇಲ್ಲ. ಸರ್ ಸರ್ ಯಾಕೆ ಸರ್ ಟೆನ್ಷನ್? ಅಲ್ಲೇನ್ ನಡೀತು ಅಂತ ನಾನು ಹೇಳ್ತೀನಿ. ನಮ್ದು ದೊಡ್ಡ ಡೀಲ್ ಅಲ್ವಾ? ಸರಿ, ನಮ್ಮ ಮಾವನ್ ಜೊತೆ ಕ್ಲೋಸ್ ಆಗಿರ್ಲಿ ಅಂತ ಡಿನ್ನರ್ ಕರ್ಕೊಂಡದ ಇವನನ್ನ. ಅಲ್ಲಿ ನಮ್ ಮಾವನ್ ಗರ್ಲ್ ಫ್ರೆಂಡ್ ಮೇಲೆ ಕಣ್ಣಾಕ್ಬಿಡದ. ನಮ್ ಮಾವ ಇಲ್ದಾರ ಟೈಮಲ್ಲಿ ರೇಪ್ ಅಟೆಂಡ್ ಮಾಡಿದಾನೆ. ಆಂಟಿ ತುಂಬಾ ಸ್ಮಾರ್ಟು, ಕರಾಟೆ ಕುಂಫು ಎಲ್ಲ ಗೊತ್ತು. ನಾಲ್ಕ್ ಬಿಟ್ಟು ಗಂಟಲ್ ಹಾಕೊಂಡಿದ್ ಮಿಷನ್ ಕಿತ್ತೆಸ್ಬಿಟ್ರು. ನಮ್ ಮಾವನ್ಗೆ ಏನಾದ್ರು ಗೊತ್ತಾಗ್ಬಿಟ್ಟಿದ್ರೆ ಈ ಡೀಲು ಕ್ಯಾನ್ಸಲ್. ಬಾಯಿ ಮುಚ್ಕೊಂಡು ಸುಮ್ಮನೆ ನಿಂತ್ಕೊಂಡ್ರೆ ಸರಿ, ಇಲ್ಲ ಅಂದ್ರೆ ನಾನೇ ನಿನ್ ಗಂಟ್ಲು ಕುಯ್ದು ಬರೋ ವಾಯ್ಸು ಬರ್ತೀನಿ. ಕೂಲ್ ಮಾಡ್ಕೊಳ್ಳಿ ಸರ್, ಪ್ಲೀಸ್ ಕೂಲ್ ಡೌನ್. ಆಯ್ತಾಯ್ತು ನೋಡಪ್ಪ, ಸ್ವಲ್ಪ ಡಾಕ್ಯುಮೆಂಟ್ಸ್ ಬೇಗ ತರಿಸ್ಬಿಟ್ರೆ ಲಾಯರ್ ಕಳಿಸಿ ಲೀಗಲ್ ಒಪಿನಿಯನ್ ತಗೊಂಡು ಡೀಲ್ ಬೇಗ ಮುಗಿಸ್ಬಿಡೋಣ. ಡಾಕ್ಯುಮೆಂಟ್ಸಾ? ಅವತ್ತೇ ಕೊಟ್ಟನಲ್ಲ. ಕೊಟ್ರಾ? ಯಾವಾಗ? ಅದೇ ನಿಮ್ ಪಾರ್ಟ್ನರ್ ತಿರ್ಕೊಂಡಿದ್ದಾಗ ಎಲ್ಲರೂ ಅಪ್ಸೆಟ್ ಆಗಿರ್ತೀರಂತ ಕಮಗಿ ಕಳ್ಕೊಂಡ್ರೆ. ಎಲ್ಲೋ ಡಾಕ್ಯುಮೆಂಟ್ಸು? ಡಾಕ್ಯುಮೆಂಟ್ಸು ಅವ್ರು ಕೊಟ್ಟಿದ್ದೇನೋ ನಿಜ, ಎಲ್ಲಿಟ್ಟೆ? ಸರಿಯಾಗಿ ಜ್ಞಾಪಿಸ್ಕೊಳ್ಳೋ, ಗೂಬೆ ತರ ಕಣ್ ಕಣ್ ಬಿಡ್ಬೇಡ. ಅದು ಸಾವಿರಾರು ಕೋಟಿ ರೂಪಾಯಿ ಬೆಲೆ ಬಾಳುವಂತ ಪ್ರಾಪರ್ಟಿ. ಸರ್ ಸರ್, ನಿಮ್ಗೆ ಈಗಾಗಲೇ 2 ಸತಿ ಹಾರ್ಟ್ ಅಟ್ಯಾಕ್ ಆಗಿದೆ. ಮತ್ತೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಿಮ್ ಪ್ರಾಣಕ್ಕೆ ಅಪಾಯ ಸರ್. ಡಾಕ್ಯುಮೆಂಟ್ಸ್ ತಾನೆ, ಮತ್ತೆ ತರಿಸ್ತೀನಿ, ನೋ ಪ್ರಾಬ್ಲಮ್. ಸ್ವಲ್ಪ ಟೈಮ್ ಬೇಕಷ್ಟೇ. ತರಿಸಿರತ್ತೆ. ಯಾವ್ದಕ್ಕೂ ಲ್ಯಾಂಡ್ ಒಂದ್ಸರಿ ನೋಡಿದ್ರಿ ಚೆನ್ನಾಗಿತ್ತು ಅಷ್ಟೇ ತಾನೆ. ನಾಳೆ ಬನ್ನಿ. ಆಯ್ತು. ಏನ್ ಸರ್ ನೀವು, ನೀವ್ ನನ್ ಹೀರೋ, ನಿಮ್ಮನ್ನ ಸಿಕ್ಸಿಕ್ ಅವರೆಲ್ಲ ಹೊಡಿತಾ ಇದಾರೆ. ನನ್ ಕೈಲಿ ಇದನ್ನೆಲ್ಲ ತಡ್ಕೊಂಡ್ರಕ್ಕಾಗಲ್ಲ. ನಾನು ಈ ಡೀಲ್ ನ ಕ್ಯಾನ್ಸಲ್ ಮಾಡ್ತಿದ್ದೀನಿ. ನೀವ್ ಕ್ಯಾನ್ಸಲ್ ಮಾಡ್ಕೊಬಿಡಿ, ಸುಮ್ನೆ ರೀ. ನಾನು ಹೇಳ್ದಂಗೆ ಆ ರುದ್ರ ಹೆಂಗ್ ಸತ್ತ ಹೇಳಿ? ಅಂದ್ರೆ ಇವ್ರನ್ನು ಕಣ್ಣು ಮುಗು ಬಾಯಿಲ್ ರಕ್ತ ಕಾರ್ಕೊಂಡ್ ಸಾಯ್ತಾನೆ. ಸತ್ಯ ನೋಡು ಕೃಷ್ಣ ಪ್ರಸಾದ್, ಇವನು ಲ್ಯಾಂಡ್ ಡೀಲರ್ ಬಳ್ಳಾರಿ ಭುವನೇಶ್ವರ್. ಇವನೇ ಗಿಲ್ಲಿದಾನೆ. ಇವನು ಭುವನೇಶ್ವರ? ಏ ಪೊಲೀಸ್ ಆಫೀಸರ್ ಭಾರತ್, ಕೃಷ್ಣ ಪ್ರಸಾದ್ ಮಗ. ನಾನು ಇವನ್ ಫೋಟೋ ಕಳ್ಸಿಲ್ವಾ ನಿಂಗೆ? ನೀನ್ ಫ್ಯಾಕ್ಸ್ ನಲ್ಲಿ ಕಳ್ಸಿದ ಫೋಟೋನೇ ಬೇರೆ ನಾಯಕ್. ಕೂಲ್ ಬಾಸು, ನಾನೇ ನಿಮ್ಮ ಸಾವನ್ನ ಸ್ವಲ್ಪ ದಿವಸ ಪೋಸ್ಟ್ ಬಂದ್ ಮಾಡೋಣ ಅಂತ ಬೇರೆ ಫೋಟೋ ಕಳಿಸ್ದೆ. ನಿನ್ನ ಉಡಾಯಿಸ್ಬಿಡ್ತೀನಿ. ಕೂಲ್ ಬಾಸು ಕೂಲ್. ಏ ನರಸಿಂಹ, ಆ ಪೊಲೀಸ್ ಆಫೀಸರ್ ಭರತ್ ನಿನ್ನ ನಾಯಕ್. ಅವ್ನ್ ಪೊಲೀಸ್ ಆಫೀಸರ್ ಅಂತ ನಮ್ಗೇನ್ ಗೊತ್ತು? ಲ್ಯಾಂಡ್ ಡೀಲಿಂಗು ಅದು ಇದು ಅಂತ ಬಂದ, ಅಷ್ಟು ಕೋಟಿ ಇಷ್ಟು ಕೋಟಿ ಅಂತಂದ. ನಾವು ಆಸೆ ಬಿದ್ದು ಬಿಟ್ವಿ, ನಮಗೇನು ಗೊತ್ತು ಅವನ್ ಈ ತರ ಎಲ್ಲ ಮಾಡ್ತಾನೆ ಅಂತ ನಾಯಕ್. ನನಗೆ ಕಮಂಗಿ ಮತ್ತೆ ಬ್ಯಾಂಕಾಕ್ ಭದ್ರಿನಾಥ್ ಇಬ್ರು ಬೇಕು. ನಾನು ಬಿಸಿ ಇರ್ತೀನಿ, ಸುಮ್ಮನೆ ಯಾಕ್ರೋ ಇಲ್ಲಿ ಕರ್ಕೊಂಡ್ ಬರ್ತೀರಾ? ಹಾಯ್ ಗಾಯ್ಸ್, ಏನ್ ನನ್ ಕರೆದಿದ್ದು? ಏ ಕಮಂಗಿ. ಅಯ್ಯೋ ಕಿಡ್ನಿ ಕಮಂಗಿ. ಬಳ್ಳಾರಿ ಭುವನೇಶ್ವರಿಯಲ್ಲಿ ಲೊಕೇಶನ್ ಒಳಕ್ ಹೋಗೋರೆ. ಲೊಕೇಶನ್ ಡೈರೆಕ್ಟರ್ ಅಂದ್ಮೇಲೆ ಅದೇ ತಾನೇ ಕೆಲಸ. ಡೈರೆಕ್ಟರ್ ಯಾ, ಆಫ್ ಕೋರ್ಸ್ ಯಾ, ಹಿ ಇಸ್ ಮೇಕಿಂಗ್ ಅ ಮೂವಿ. ಹೀರೋ ಯಾರು? ಹೀರೋ ಯಾರ? ಹಲೋ, ಯಾರ್ಯಾರೋ ಹೀರೋ ಆಗ್ತಾರೆ ಅಂದ್ರೆ ನಾನ್ ಯಾಕೆ ಈ ಡೀಲ್ ಅಲ್ಲಿ ಇನ್ವಾಲ್ವ್ ಆಗ್ಬೇಕಾಗಿತ್ತು? ಐ ಆಮ್ ದ ಹೀರೋ. ಎಸ್, ಇನ್ನೊಂದು ವಿಷಯ ಗೊತ್ತಾ? ನನ್ನ ಹೀರೋಯಿನ್ ಮೋಹಕ ತಾರೆ ರಮ್ಯಯ್ಯ. ಪ್ರೊಡ್ಯೂಸರ್ ಯಾರು ಗೊತ್ತಾ? ಅಲ್ಲಿ ನೋಡಿ ಬರ್ತಾವ್ರೆ. ಎಸ್. ಯಾರು ಯಾರು ಬಗಳ್ರು? ಓಹೋ ನೀನೇನೋ ಸಿಂಗಣ್ಣನು ನಿನ್ನ ಮಾಫಿಯಾ ಲೀಡರು ನನ್ನೇನ ಬರಕ್ ಕೇಳಿದ್ನಲ್ಲೋ ಯಾಕೆ ಬರ್ಲಿಲ್ಲ ಏನ್ ಭಯನಾ ಅವನೆಲ್ಲೋ ಯಾರೋ ನಿನ್ನ ಅಳಿಯ ಭುವನೇಶ್ವರ್ ಏಯ್ ಡೀಲ್ ಕ್ಯಾನ್ಸಲ್ ಆದ್ಮೇಲೆ ಅವನತ್ರನೇ ನಿನ್ನ ಮಾತು ಏಯ್ ನಿನ್ನ ಡಾನ್ ಅನ್ಕೊಂಡ್ಬಿಟ್ಟಿದ್ಯಾನೋ ನಿನ್ನಂತ ಮಾಫಿಯಾ ಡಾನ್ಗಳನ್ನ ನನ್ನ ಬ್ಯಾಂಕಾಕಲ್ಲಿ ಡ್ರೈವರ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ನೀನ್ ಮಂಚನೋ ರಾಕ್ಷಸನೋ ದೆವ್ವನೋ ನನ್ ಸತ್ರ ನನ್ನ ಫ್ಯಾಮಿಲಿಗೆ ಯಾರೋ ದಿಕ್ಕು ಒಂದ್ ತಿಳ್ಕೊ ನೀನ್ ಡಾನ್ ಅಲ್ಲ ಡಾನ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದೆ ಅಷ್ಟೇ ಓಹೋ ನಿಮ್ಗೆ ಅದು ಗೊತ್ತಿಲ್ವಾ ಹೋಗ್ಲಿ ಅಪ್ಪ ಇದು ರಿಯಾಲಿಟಿ ಶೋ ಅಂತ ಗೊತ್ತಿದ್ಯಾ ರಿಯಾಲಿಟಿ ಶೋನ ಅದು ಗೊತ್ತಿಲ್ವಾ ಏಯ್ ನಿನ್ಗೇನ್ ಮೆಂಟ್ಲಾ ಮಾಡ್ತೀನಿ ತಡಿ ಏನ್ ತಿಳ್ಕೊಂಡ್ಬಿಟ್ಟಿದ್ದೀನಿ ನೀನು ಸರ್ ರವಿಚಂದ್ರನ್ ಸರ್ ಸರ್ ಪ್ಲೀಸ್ ಸರ್ ಸರ್ ನನಗೆ ಈ ಮೆಂಟಲ್ ಜೊತೆ ಇರಕ್ ಆಗಲ್ಲ ಸರ್ ಏನೋ ನನ್ನ ಪರ್ಫಾರ್ಮೆನ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಇದ್ದಿನ ಒದೆ ತಿಂದೆ ಸರ್ ಇನ್ ನನ್ ಕೈಲಿ ಆಗಲ್ಲ ಸರ್ ಸರ್ ದಯವಿಟ್ಟು ಇಂಥವ್ರಿಗೆ ಎನ್ಕರೇಜ್ ಮಾಡಬೇಡಿ ಸರ್ ನೀವು ಮಾಡಬೇಡಿ ಸರ್ ಯಾರ ಜೊತೆ ಮಾತಾಡ್ತಾ ಇದೀಯ ಓಹೋ ನಿಂಗೆ ಅದು ಗೊತ್ತಿಲ್ವಾ ನಮ್ ಚಾನಲ್ ಓನರ್ ಗೊತ್ತಿಲ್ಲ ನಮ್ ಪ್ರೋಗ್ರಾಮ್ ಕ್ರಿಯೇಟರ್ ಗೊತ್ತಿಲ್ಲ ಟೋಟಲ್ ಆಗಿ ನಮ್ ಭಾಷೆ ಗೊತ್ತಿಲ್ಲ ಅಲ್ಲ ಅಂದ್ರೆ ರವಿಚಂದ್ರನ್ ಈ ಪೆನ್ನಲ್ಲಿ ಇದ್ದಾರಾ ರವಿಚಂದ್ರನು ಈ ಪೆನ್ನಲ್ಲಿಲ್ಲ ಇದು ಪೆನ್ ಕ್ಯಾಮ್ರಾ ರವಿಚಂದ್ರನು ಸ್ಟುಡಿಯೋದಲ್ಲಿ ಕುತ್ಕೊಂಡು ಇಲ್ಲ ಆಗೋದನ್ನೆಲ್ಲ ನೋಡ್ತಾ ಇದ್ದಾರೆ ಸರ್ ನನ್ನ ಮಕ್ಕಳೆಲ್ಲ ಟಾಪ್ ಆಂಗಲ್ ನೋಡಿ ಸರ್ ಏನು ನರಸಿಂಹ ಇದು ಇವನ್ ಹೀರೋ ಅಂತಾನೆ ಇವನ್ ರಿಯಾಲಿಟಿ ಶೋ ಅಂತಾನೆ ನಂದು ಡಾನ್ ಕ್ಯಾರೆಕ್ಟರ್ ಅಂತೆ ಇನ್ನೂ ಗೊತ್ತಾಗ್ಲಿಲ್ವಾ ಇವನ್ನ ಯೂಸ್ ಮಾಡ್ಕೊಂಡು ನಿನ್ನ ಕಡೆಯವ್ರನ್ನ ಹಿಡಿಯೋದಿಕ್ಕೆ ಪ್ಲಾನ್ ಮಾಡಿದಾನೆ ಆ ಭರತ್ ಪಕ್ಕಾ ಪೊಲೀಸ್ ಟ್ರ್ಯಾಪ್ ಆ ಪಿಕ್ಚರ್ ಹೀರೋ ನೀವೇ ಮೋಹಕ ತಾರೆ ರಮ್ಯಾ ಫಿಕ್ಸ್ ಆಗಿದೆ ಆ ಭರತ್ ಬಂಡೆ ಕಲ್ಲನ್ನು ಗುದ್ದಿ ನೀರ್ ತೆಗಿಯೋನು ಅವನು ಮುಂದೆ ನೀವು ಓಪನ್ ಆಗಿ ಪೋಸ್ ಕೊಡ್ತೀರಾ ಕೂಲ್ ಬಾಸು ಕೂಲ್ ಅವನು ಎನಿ ಮೂಮೆಂಟ್ ಲ್ಯಾಂಡ್ ಆಗಿ